ಬೀದಿ ನಾಯಿಗಳನ್ನು ಕಂಡೊಡನೆ ಕಲ್ಲು ಹೊಡೆಯುವವರೇ ಹೆಚ್ಚು ಆದರೆ ಇಲ್ಲೊಬ್ಬರು ದಿನ ಎರಡು ಹೊತ್ತು ಬೀದಿ ನಾಯಿಗಳಿಗೆ ಹೊಟ್ಟೆಯನ್ನು ತಣಿಸುತ್ತಿದ್ದಾರೆ ಸಮಾಜದಿಂದ ನಿಂದನೆಗಳು ತಮಾಷೆ ಕೇಳಿಬಂದರು ತನ್ನ ನಿಸ್ವಾರ್ಥ ಸೇವೆಯನ್ನು ಎರಡು ವರ್ಷಗಳಿಂದ ಮುಂದುವರಿಸಿಕೊಂಡು ಬರ್ತಿದ್ದಾರೆ ಹಾಗಾದ್ರೆ ಆ ತಾಯಿ ಹೃದಯ ಯಾವುದು ಅವರು ಮಾಡುತ್ತಿರುವ ಸೇವೆಯಾದರೂ ಏನು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಜನರಿಂದ ಕಲ್ಲೇಟು ಬಿಸಿನೀರಿನ ಎರಚಾಟಕ್ಕೆ ಗುರಿಯಾಗುವ ಬಡಪಾಯಿ ಬೀದಿ ನಾಯಿಗಳಿಗೆ ಇವರು ಅಮ್ಮನ ಹಾಗೆ ಇವರು ಸ್ಕೂಟರ್ ಹಿಡಿದುಕೊಂಡು ರಸ್ತೆಗೆ ಬಂದರೆ ಸಾಕು ಇವರ ವಾಹನದ ಹಿಂದೆ ಪ್ರೀತಿಯಿಂದ ಓಡೋಡಿ ಬರುತ್ತೆ ಈ ಬೀದಿ ನಾಯಿಗಳು ಇವರ ಹೆಸರು ನಮ್ರತಾ ಪ್ರಭು ಮಂಗಳೂರಿನ ಡೊಂಗರಕೇರಿ ನಿವಾಸಿ ಸತತ ಎರಡು ವರ್ಷಗಳಿಂದ ಇವರು ಬೀದಿ ನಾಯಿಗಳಿಗೆ ಎರಡು ಹೊತ್ತಿನ ಊಟವನ್ನು ನೀಡುತ್ತಿದ್ದಾರೆ ಮಧ್ಯಾಹ್ನ ರಾತ್ರಿ ಎರಡು ಹೊತ್ತು ವಿವಿಧ ಸ್ಥಳಗಳಲ್ಲಿ ತಾವೇ ಕೈಯಾರೆ ತಯಾರಿಸಿದ ಶುಚಿ ರುಚಿಯಾದ ಊಟವನ್ನು ಹಾಳೆ ತಟ್ಟೆಯಲ್ಲಿ ಬಡಿಸಿ ಬರ್ತಾರೆ ಪ್ರೀತಿಯಿಂದ ಬೀದಿ ನಾಯಿಗಳ ಮೈದೆಡವಿ ಕುಡಿಯಲು ನೀರೆರೆಯುತ್ತಾರೆ ಮಂಗಳೂರಿನ 13 ಕಡೆಗಳಲ್ಲಿ 67 ಬೀದಿ ನಾಯಿಗಳಿಗೆ ಆಹಾರ ಹಾಕ್ತಾರೆ ಹೆಚ್ಚಾಗಿ ಅನ್ನಕ್ಕೆ ಮೊಸರು ಚಿಕನ್ ಅಥವಾ ಪನ್ನೀರು ಮಿಶ್ರಣ ಮಾಡಿ ನಾಯಿಗಳಿಗೆ ಉಣಬಡಿಸುತ್ತಾರೆ ಉರಿ ಬಿಸಿಲಿನ ನಡುವೆಯೂ ತಮ್ಮ ಸ್ಕೂಟರ್ನಲ್ಲಿ ಇವರು ಆಹಾರವನ್ನು ತುಂಬಿಕೊಂಡು ಹೊರಟ್ರೆ ನಾಯಿಗಳು ಬಾಲ ಅಲ್ಲಾಡಿಸುತ್ತಾ ಇವರ ಬಳಿ ಬಂದು ಬಿಡುತ್ತದೆ ನಮ್ರತಾ ಅವರು ವಾಸಿಸುವ ಪ್ರದೇಶದಲ್ಲಿದ್ದ ಹೋಟೆಲ್ ಒಂದರ ಸುತ್ತ 4-5 ನಾಯಿ ಮರಿಗಳು ಇದ್ದವು ಹೋಟೆಲ್ನವರು ಅಳಿದುಳಿದ ಆಹಾರವನ್ನು ಆ ನಾಯಿಗಳಿಗೆ ಹಾಕುತ್ತಿದ್ದರು ಆದರೆ ಒಂದು ದಿನ ಆ ಹೋಟೆಲ್ ಬಂದ್ ಆಯಿತು ಆಮೇಲೆ ಆ ನಾಯಿಗಳಿಗೆ ನಮ್ರತಾ ಹಾಲು ಆಹಾರ ಹಾಕುವುದಕ್ಕೆ ಶುರು ಮಾಡಿದ್ರು ಇವರ ಈ ಕೆಲಸಕ್ಕೆ ಇವರ ಮಗಳು ಸಾಥ್ ಕೊಟ್ಟರು ಬರಬರುತ್ತಾ ಇವರ ವ್ಯಾಪ್ತಿ ವಿಸ್ತಾರವಾಗುತ್ತಾ ಹೋಯಿತು ಈಗ ಆ ವ್ಯಾಪ್ತಿ 68 ಬೀದಿ ನಾಯಿಗಳವರೆಗೆ ತಲುಪಿದೆ ನಮ್ರತಾ ಅವರು ಎರಡು ವರ್ಷಗಳಲ್ಲಿ ಪರಿಸರದ ಜನರಿಂದ ತಮ್ಮವರಿಂದ ಬಾಯಿಗುಳ ಮೂದಲಿಕೆ ಹೀಯಾಳಿಕೆ ಕೇಳಿದ್ದಾರೆ ನಾಯಿಗಳ ಜೊತೆ ಮಾತನಾಡುವುದಕ್ಕೆ ಇವರಿಗೆ ವ್ಯಂಗ್ಯವನ್ನು ಮಾಡುತ್ತಾರೆ ಆದರೂ ಕೂಡ ಬೀದಿ ನಾಯಿಗಳನ್ನು ಸಲಹುವ ತನ್ನ ಸೇವೆಯನ್ನು ನಮ್ರತಾ ಅವರು ನಿಲ್ಲಿಸಲಿಲ್ಲ ಪ್ರತಿದಿನವೂ 8.5 ಕೆಜಿ ಅನ್ನ ತರಕಾರಿ ಚಿಕನ್ ಪನ್ನೀರ್ ಮೊಸರಿಗೆ ಖರ್ಚು ಸಾಕಷ್ಟಾಗ್ತದೆ ಮಗಳು ಉದ್ಯೋಗಕ್ಕೆ ಹೋಗಿ ಸಂಪಾದಿಸಿದ್ದನ್ನು ಕೊಡುತ್ತಾರೆ ನಾಯಿಗಳಿಗೆ ಆಹಾರ ನೀಡುವುದಕ್ಕಾಗಿ ನಮ್ರತಾ ಅವರು ತನ್ನ ಆಭರಣವನ್ನು ಮಾರಿದ ಉದಾಹರಣೆಯೂ ಇದೆ ಒಟ್ಟಿನಲ್ಲಿ ನಮ್ರತಾ ಅವರಿಗೆ ಈ ಬೀದಿ ನಾಯಿಗಳ ಮೇಲೆ ಇರುವ ಪ್ರೀತಿ ಕಾಳಜಿಗೆ ನಮ್ಮದೊಂದು ಸಲ್ಯೂಟ್ ನಾಗೇಶ್ ಕಾವೂರು ವಿ4 ನ್ಯೂಸ್ 24/7 ಮಂಗಳೂರು